ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸುಮಾ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸುಮಲತಾ ಕರುಣಾಕರ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುವಂತಹ ಶ್ಯಾವಿಗೆ ಬಾತ್ನ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ನಾವಿವಾಗ ಶ್ಯಾವಿಗೆ ಬಾತ್ ಅಥವಾ ಶ್ಯಾವಿಗೆ ಉಪ್ಪಿಟ್ಟು ಅಂತ ಏನು ಕರಿತೀವಿ ಇದನ್ನು ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದನ್ನು ತಿಳ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಕಪ್ನಷ್ಟು ಶ್ಯಾವಿಗೆನ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೋತೀನಿ. ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ, ಸಾಕಿಷ್ಟ ಆದರೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಮತ್ತೆ ಅದೇ ಪಾತ್ರೆಯಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕೂಡ ಇವಾಗ ಬಿಸಿ ಆಗ್ತಾ ಬಂದಿದೆ. ಇವಾಗ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ದ್ರಾಕ್ಷಿ ಕರೆಕ್ಟಾಗಿ ಉಬ್ಬಿ ಬಂದಿದೆ. ಇವಾಗ ಇದನ್ನು ನಾನು ಇನ್ನೊಂದು ಬೌಲ್ನಲ್ಲಿ ಎತ್ತಿಟ್ಕೋತೀನಿ. ಓಕೆ, ಇವಾಗ ಏನು ತುಪ್ಪ ಉಳಿದಿದೆ ಅದಕ್ಕೇ ನಾನಿವಾಗ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೂ ಒಂದು ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಂಡ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಬಿಟ್ಟು ಸಿಡಿಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಸಾಸಿವೆ ಸಿರಿದಿದೆ ಅಲ್ವಾ, ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾವಿವಾಗ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿನ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದಿವಾಗ ಇಷ್ಟ ಆದರೆ ಸಾಕು. ಇದಕ್ಕೇ ನಾನಿವಾಗ ಒಂದು ಕಪ್ನಷ್ಟು ಏನು ನಾನು ಶಾವಿಗೆ ತಗೊಂಡಿದ್ದೀನಿ ಸೇಮ್ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಜಾಸ್ತಿ ಹಾಕಿದರೆ ಅದು ಬೇಗ ಡ್ರೈ ಆಗಲ್ಲ. ನೋಡಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೂ ಒಂದು ಮೂರು ಚಮಚದಷ್ಟು ಸಕ್ಕರೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಇವಾಗ ನಾನು ಶಾವಿಗೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹೀಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಓಕೆ, ನೋಡ್ತಾ ಇದ್ದೀರ ಸ್ನೇಹಿತರೆ, ಇವಾಗ ಒಂದು ಎರಡು ನಿಮಿಷ ಕಳೆದಿದೆ. ನಾನು ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಡ್ರೈ ಆಗಿದೆ. ಹಾಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಒಣದ್ರಾಕ್ಷಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಒಂದು ಎರಡು ನಿಮಿಷ ಅದನ್ನು ಹೀಗೆ ಬಿಟ್ಬಿಟ್ಟು ಆ ನಂತರ ಸರ್ವ್ ಮಾಡಿ ಅವಾಗ ಡ್ರೈ ಆಗಿ ಇನ್ನೂ ಕೂಡ ಚೆನ್ನಾಗಿ ಬಂದಿರುತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಈ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟಾಗಿದೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಹಾಗೆ ಅಷ್ಟೇ ಟೇಸ್ಟಿ ಆಗಿರುವಂತಹ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲೇಬೇಡಿ. ಹಾಗೆ ನಾನು ನಾಳೆ ಸಿಗ್ತೀನಿ ಹೊಸತೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.